महिले मेले लैंगिक दौर्जन्य प्रकरण के संबंध पट्टंते युवा कांग्रेस राष्ट्रीय अध्यक्ष के संकष्ट एदुरागिदे बीवी श्रीनिवास अस्सां पोलिस हुडुकाटवन्न नडेसुत्ता इद्दारे बेंगळूरिन मनेयल्लि श्रीनिवास इरो बग्गे यावुदे रीतिय सुळ्ळु कूड सिक्किल्ल बसवेश्वर नगरदल्लि इरुवंत श्रीनिवास निवास नोटिस अंटिसि अस्सां पोलिस तेरळिद्दारे अस्सां पोलिस कर्नाटक पोलिस कूड साथन नीडिद्दारे आदरे एल्लिद्दारे अन्नुवंत माहिति इन्नु कूड सिक्किल्ल इन्नु ई प्रकरण एनु अन्नुदन्न गमनिसुवुदाद्रे ಅಸ್ಸಾಂ ಯುವ ಕಾಂಗ್ರೆಸ್ ಅಧ್ಯಕ್ಷೆಯಾಗಿದ್ದಂತ ಅಂಕಿತಾ ದತ್ತಗೆ ಪಕ್ಷದಿಂದ ಗೇಟ್ ಪಾಸ್ ನೀಡಲಾಗಿರುತ್ತೆ ಮಾನಸಿಕ ಕಿರುಕುಳ ಮತ್ತು ಲಿಂಗ ತಾರತಮ್ಯ ಮಾಡಿದ್ದಾರೆ ಅಂತ ಅಂಕಿತಾ ಅವರು ಆರೋಪವನ್ನ ಮಾಡಿರ್ತಾರೆ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಅಂಕಿತಾಗೆ 6 ವರ್ಷ ಉಚ್ಚಾಟನೆಯನ್ನ ಮಾಡಲಾಗುತ್ತೆ ಕಾನೂನು ಸಮರವನ್ನ ಉಚ್ಚಾಟಿತ ನಾಯಕಿ ಮುಂದುವರಿಸಿದ್ದಾರೆ ಅಂಕಿತಾ ದೂರಿನ ಮೇರೆಗೆ ಬೆಂಗಳೂರಿಗೆ ಅಸ್ಸಾಂ ಪೊಲೀಸರು ಬಂದಿದ್ದಾರೆ ರಾಷ್ಟ್ರೀಯ ಮಹಿಳಾ ಆಯೋಗದಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ ಅಸ್ಸಾಂನ ದಿಸ್ಪುರ್ನಲ್ಲಿ ಬಿವಿ ಶ್ರೀನಿವಾಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಏನು ಎಪಿಸಿ ಸೆಕ್ಷನ್ 509294 352 354 ಹಾಗೆ 354A 506 ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಆದರೆ ಬೆಂಗಳೂರಿನಲ್ಲೂ ಕೂಡ ಆತ ಇರುವ ಬಗ್ಗೆ ಸುಳಿವು ಇಲ್ಲ ಸದ್ಯಕ್ಕೆ ಅಸ್ಸಾಂ ಪೊಲೀಸರಿಗೆ ಬೆಂಗಳೂರಿನ ಪೊಲೀಸರು ಕೂಡ ಸಾಥನ ನೀಡಿದ್ದಾರೆ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅಸ್ಸಾಂ ಯುವ ಕಾಂಗ್ರೆಸ್ ಅಧ್ಯಕ್ಷೆಯಾಗಿದ್ದ ಅಂಕಿತಾ ದತ್ತಗೆ ಪಕ್ಷದಿಂದ ಗೇಟ್ ಪಾಸ್ ಅನ್ನು ನೀಡಲಾಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಬಿ ಬಿವಿ ಶ್ರೀನಿವಾಸ್ ಗೆ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ ಆದರೆ ಆತ ಈಗ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಸುಳಿವು ಇಲ್ಲ ಹಾಗಾಗಿ ಬೆಂಗಳೂರಿಗೆ ಬಂದಿರುವಂತ ಅಸ್ಸಾಂ ಪೊಲೀಸರು ಆತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಐಪಿಸಿ ಸೆಕ್ಷನ್ ನ ಅಡಿಯಲ್ಲಿ ಈಗಾಗಲೇ ಐಪಿಸಿ ಸೆಕ್ಷನ್ 67 ರ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಈಗ ಬಿವಿ ಶ್ರೀನಿವಾಸ್ ಎಲ್ಲಿದ್ದಾರೆ ಅನ್ನುವಂತ ಬಗ್ಗೆ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ ಜೊತೆಗೆ ಪೊಲೀಸರು ಯಾವ ರೀತಿ ಅಸ್ಸಾಂ ಪೊಲೀಸರಿಗೆ ಸಾಥನ ಕೊಟ್ಟಿದ್ದಾರೆ ಲೀನಾಶ್ರೀ ಪ್ರಮುಖವಾಗಿ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಮೇಲೆ ಇಂತದೊಂದು ಗಂಭೀರವಾದಂತ ಒಂದು ಆರೋಪ ಕೇಳಿಬಂದಿರತಕ್ಕಂತದ್ದು ಅಸ್ಸಾಂ ಮೂಲದ ಅಲ್ಲಿನ ಸ್ಥಳೀಯ ಮಹಿಳಾ ಘಟಕದ ಅಧ್ಯಕ್ಷೆ ಅಂಕಿತಾ ದತ್ತ ಅವರಿಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಕೇಸ್ ಕೂಡ ಅಲ್ಲಿ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅವರನ್ನ ಸರ್ಚ್ ಮಾಡತಕ್ಕಂತ ಒಂದು ಕೆಲಸವನ್ನ ಅಲ್ಲಿನ ಪೊಲೀಸರು ಮಾಡ್ತಾ ಇದ್ದಾರೆ ಅದು ಈಗ ಬೆಂಗಳೂರಿಗೂ ಕೂಡ ಬಂದಿರತಕ್ಕಂತದ್ದು ಪ್ರಮುಖವಾಗಿ ಬಿವಿ ಶ್ರೀನಿವಾಸ್ ಬಂದು ಇವರು ಶಿವಮೊಗ್ಗ ಮೂಲದವರು ಮತ್ತೆ ಬೆಂಗಳೂರಿನಲ್ಲೂ ಕೂಡ ಒಂದು ಮನೆಯನ್ನ ಮಾಡ್ಕೊಂಡಿದ್ದಾರೆ ಬೆಳಗ್ಗೆ ಅಸ್ಸಾಂ ಪೊಲೀಸರು ಅವರ ಮನೆಗೆ ಬಂದು ಅವರನ್ನ ಹುಡುಕತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರು ಆದ್ರೆ ಅವರು ಮನೆಯಲ್ಲಿ ಇರಲಿಲ್ಲ ಜೊತೆಗೆ ಅವರನ್ನ ಟ್ರೇಸ್ ಮಾಡತಕ್ಕಂತ ಒಂದು ಕೆಲಸವನ್ನ ಕೂಡ ಅಸ್ಸಾಂ ಪೊಲೀಸರು ಹಾಗೆ ಬೆಂಗಳೂರು ಪೊಲೀಸರು ಮಾಡ್ತಾ ಇರತಕ್ಕಂತದ್ದು ಸದ್ಯ ಅವರ ಮೇಲೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನು ಕೂಡ ಅವರ ಮನೆ ಬಾಗಿಲಿಗೆ ಅಂಟಿಸಿ ಅಸ್ಸಾಂ ಪೊಲೀಸರು ಹೋಗಿರತಕ್ಕಂತದ್ದು ಸದ್ಯ ಬಿವಿ ಶ್ರೀನಿವಾಸ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ ಹಾಗಾಗಿ ಅವರನ್ನ ಹುಡುಕತಕ್ಕಂತ ಒಂದು ಪ್ರಯತ್ನಗಳು ನಡೀತಾ ಇರತಕ್ಕಂತದ್ದು ಪ್ರಮುಖವಾಗಿ ಅಸ್ಸಾಂ ಒಂದು ಮಹಿಳಾ ಘಟಕದ ಅಧ್ಯಕ್ಷೆ ಮಾಜಿ ಅಧ್ಯಕ್ಷೆ ಅಂಕಿತಾ ದತ್ತ ಏನಿದ್ರು ಅವರು ಇವರ ಮೇಲೆ ಲೈಂಗಿಕ ದೌರ್ಜನ್ಯದ ಒಂದು ಆರೋಪವನ್ನ ಮಾಡಿರತಕ್ಕಂಥದ್ದು ಸದ್ಯ ಈ ಒಂದು ವಿಚಾರ ಬಹಳಷ್ಟು ಒಂದು ರಾಜಕೀಯ ತಿರುವುಗಳನ್ನು ಕೂಡ ಪಡ್ಕೊಳ್ತಾ ಇದೆ ಅಲ್ಲಿನ ಸಿಎಂ ಅವರು ಬೇಕಂತಲೇ ಈ ಒಂದು ವಿಚಾರದಲ್ಲಿ ಬಿವಿ ಶ್ರೀನಿವಾಸ್ ಅವರನ್ನ ಸಿಕ್ಕಾಕಿಸ್ತಕ್ಕಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಗಳನ್ನ ಮಾಡ್ತಾ ಇರತಕ್ಕಂಥದ್ದು ಸದ್ಯ ಈಗ ಅಸ್ಸಾಂ ಇಂದ ಬೆಂಗಳೂರು ತನಕ ಈ ಒಂದು ಕೇಸ್ ಲಿಂಕ್ ಪಡೆದುಕೊಳ್ತಾ ಇದೆ ಲೀನಾಶ್ರೀ